ಆತ್ಮೀಯ ಪವರ್ ಟಿವಿ ವೀಕ್ಷಕರೇ ಜೀನಿಯಸ್ ಮುತ್ತ ಇತ್ತೀಚೆಗೆ ಸಿಕ್ಕಾಪಟ್ಟೆ ಸದ್ದು ಮಾಡ್ತಾ ಇರ್ತಕ್ಕಂಥ ಒಂದು ಸಿನಿಮಾದ ಟೈಟಲ್ ಆಫ್ಕೋರ್ಸ್ ಜೀನಿಯಸ್ ಮುತ್ತ ಅಂದಿದ ತಕ್ಷಣ ನಮಗೆ ಚಿನ್ನಾರಿ ಮುತ್ತ ಅಂತ ಸಿನಿಮಾ ನೆನಪಾಗುತ್ತೆ ನಮ್ಮ ಸ್ಯಾಂಡ್ಲ್ವುಡ್ನ ಚಿನ್ನಾರಿ ಮುತ್ತ ನನ್ನದರದೇ ಅನ್ನ ವಿಜಯ್ ರಾಘವೇಂದ್ರ ಅವರು ಸಾಕಷ್ಟು ವರ್ಷಗಳ ಹಿಂದೆ ಮಾಡಿದಂಥ ಸಿನಿಮಾ ಇವತ್ತಿಗೂ ಕೂಡ ಅವ್ರನ್ನ ಚಿನ್ನಾರಿ ಮುತ್ತ ಅಂತಂದೇ ನಾವು ಮಾತಾಡಿಸ್ತೀವಿ ಅಷ್ಟರ ಮಟ್ಟಿಗೆ ಪ್ರಶಂಸೆ ಪಡೆದಂಥ ಸಿನಿಮಾ ಇವಾಗ ಅದೇ ವಿಜಯ್ ರಾಘವೇಂದ್ರ ಅವರು ಪ್ರಧಾನ ಪತ್ರದಲ್ಲಿ ನಡೆಸಿರ್ತಕ್ಕಂಥ ಮಕ್ಕಳ ಸಿನಿಮಾದಲ್ಲಿ ಮಾಸ್ಟರ್ ಶ್ರೇಯಸ್ ಅವರು ಇದ್ದಾರೆ ಮಾಸ್ಟರ್ ಶ್ರೇಯಸ್ ಅವರು ಜೀನಿಯಸ್ ಮುತ್ತನಾಗಿ ಬಣ್ಣ ಹಚ್ಚಿದ್ದಾರೆ ಆ ಸಿನಿಮಾ ಇನ್ನೇನು ರಿಲೀಸ್ಗೆ ಕೌಂಟ್ ಡೌನ್ ಶುರುವಾಗಿದೆ ಶ್ರೇಯಸ್ ಏನು ಹೇಳ್ತಾರೆ ಈ ಸಿನಿಮಾ ಬಗ್ಗೆ ಚಿನ್ನಾರಿ ಮುತ್ತ ಜೀನಿಯಸ್ ಮುತ್ತನಿಗೆ ಯಾವ ರೀತಿಯಾದಂಥ ಟಿಪ್ಸ್ ಕೊಟ್ಟರು ಸಿನಿಮಾದಲ್ಲಿ ಎಲ್ಲವೂ ಕೇಳೋಣ ಹೈ ಶ್ರೇಯಸ್ ಫಸ್ಟ್ ಟೈಮು ನಟನಾಗಿ ಬಣ್ಣ ಹಚ್ಚಿದಾರೆ ಮಾಸ್ಟರ್ ಬಾಲ ನಟನಾಗಿ ಎಷ್ಟು ಖುಷಿ ಅನಿಸುತ್ತೆ ಅದೇ ತುಂಬ ಖುಷಿಯಾಗುತ್ತೆ ಯಾಕಂದ್ರೆ ಇಂಥ ಆಪರ್ಚುನಿಟಿ ಸಿಗೋಲ್ಲ ನಾನು ಚಿಕ್ಕ ವಯಸ್ಸಿಂದ ತುಂಬ ಟ್ರೈ ಮಾಡಿದ್ದೀನಿ ಸಿಕ್ಕಲಿಲ್ಲ ಅದೇ ನಮ್ಮ ಅಮ್ಮಗೆ ಥ್ಯಾಂಕ್ಸ್ ಹೇಳಬೇಕು ಮತ್ತು ನಾಗಿನಿ ಮ್ಯಾಮ್ಗೆ ಥ್ಯಾಂಕ್ಸ್ ಹೇಳಬೇಕು ಅವ್ರ್ ಇಂಥ ದೊಡ್ಡ ಆಪರ್ಚುನಿಟಿ ಕೊಟ್ಟರು ಅದು ಬಿಟ್ಟರೆ ಇನ್ನು ಆ್ಯಕ್ಟ್ ಮಾಡೋವಾಗ ದೊಡ್ಡ ದೊಡ್ಡ ಕಲಾವಿದ್ರಿಂದ ತುಂಬ ಕಲ್ತಿದ್ದೀನಿ ಯಾಕಂದರೆ ಫಸ್ಟ್ ಫಸ್ಟ್ ಎದ್ಕೊತಿದ್ದೆ ಮತ್ತು ಸುಮ್ಮನೆ ಬಯಾಟ್ ಮಾಡಿಬಿಡ್ತಾ ಇದೆ ಸ್ಕ್ರಿಪ್ಟ್ನ ಆಮೇಲೆ ಹಿಂಗೆ ಅವ್ರನ್ನ ನೋಡಿ ಅವರು ಒಂದೇ ಸರಿ ಓದ್ಬಿಟ್ಟು ಈಸಿಯಾಗಿ ಆ್ಯಕ್ಟ್ ಮಾಡ್ತಾಯಿದ್ರು ಸೊ ಅದೆಲ್ಲ ನೋಡಿ ಕಲ್ ನನಗೂ ತುಂಬ ಕಲಿಯೋಕೆ ಸಿಕ್ತು ನಾ ಅದನ್ನ ಕಂಟೆಂಟ್ ಅರ್ಥ ಮಾಡಿಕೊಂಡು ಕ್ಲೀನಾಗಿ ಆ್ಯಕ್ಟ್ ಮಾಡ್ಬೋದು ಅಂತ ಸೊ ಅದಾದ ನಾನು ಸ್ವಲ್ಪ ಇಂಪ್ರೂವ್ ಅದೆ ಸೊ ಎಲ್ಲರೂ ಹೆಲ್ಪ್ ಮಾಡಿದ್ರು ಅದು ಅಲ್ದಿರ ಆಗಿ ಏನೇ ತಪ್ಪು ಮಾಡಿದ್ರು ಯಾರೂ ಬೈತಿರ್ಲಿಲ್ಲ ನಾಗಿನಿ ಮ್ಯಾಮ್ ಆಗಲಿ ಯಾರೇ ಕಲಾವಿದ್ರಾಗಲಿ ಎಲ್ಲರೂ ತುಂಬ ಮಗು ಥರ ನೋಡ್ಕೊಂಡು ನನಗೆ ತಪ್ಪನ್ನ ಹೇಳಿ ಎಲ್ಪ್ ಮಾಡಿದ್ರು ಸೊ ಎಲ್ಲರಿಗೂ ಥ್ಯಾಂಕ್ಸ್ ಅದರಿಂದ ತುಂಬ ಕಲಿಯಕ್ಕೆ ಸಿಕ್ತಿ ಮೂವಿಲಿ ಬಿ ಎಸ್ ನಾಗಾಭರಣ ಅಂತಂದರೆ ಕನ್ನಡ ಚಿತ್ರರಂಗಕ್ಕೆ ಬಹುದೊಡ್ಡ ಕೊಡುಗೆ ನೀಡಿದಂಥ ತುಂಬ ದೈತ್ಯ ಪ್ರತಿಭೆ ಅಥವಾ ದೈತ್ಯ ನಿರ್ದೇಶಕರು ಅಂಥದ್ದು ಎಲ್ಲರಿಗೂ ಗೊತ್ತಿರುವಂಥ ವಿಚಾರ ಅವರ ಪತ್ನಿ ನಾಗಿಣಿ ಬರಣ ಅವರು ಕೂಡ ಅವರೊಟ್ಟಿಗೆ ಸಾಕಷ್ಟು ಸಿನಿಮಾಗಳಿಗೆ ಕಾಸ್ಟ್ಯೂಮ್ ಡಿಸೈನರ್ ಆಗಿ ಕೆಲಸ ಮಾಡಿದ್ರು ಫಾರ್ ದ ಫಸ್ಟ್ ಟೈಮ್ ಅವರು ಡೈರೆಕ್ಟರ್ ಆಗಿ ಇಂಟ್ರೊಡ್ಯೂಸ್ ಆಗ್ತಾ ಇದ್ದಾರೆ ಅವರ ಚೊಚ್ಚಲ ನಿರ್ದೇಶನದ ಸಿನಿಮಾದಲ್ಲಿ ನೀವು ಒಬ್ಬ ಪ್ರಧಾನ ಪಾತ್ರದಲ್ಲಿ ನಡೆಸಿರ್ತಕ್ಕಂಥದ್ದು ಅದೇ ತುಂಬ ಖುಷಿಯಾಗುತ್ತೆ ಅವ್ರ ವರ್ಕ್ ಕೂಡ ಅಷ್ಟೇ ತುಂಬ ಚೆನ್ನಾಗಿದೆ ಮೂವಿ ನೋಡಿ ಯಾಕಂದರೆ ಎಲ್ಲ ಡೈರೆಕ್ಷನ್ ಕೂಡ ಆಸ್ ಯೂಶಲ್ ಲೈಕ್ ಅವರು ಹೆಂಗೆ ಎಲ್ಪ್ ಮಾಡ್ಕೊಂಡು ಬಂದಿದ್ದಾರೆ ನಾಗಭರಣ ಸರ್ ಅದೇ ಥರ ಇವ್ರಿಗೂ ಒಂದು ಡಿಫ್ರೆಂಟ್ ಥಾಟ್ ಇದೆ ಸೊ ಅದು ಮೂವಿಲಿ ತುಂಬ ಚೆನ್ನಾಗಿ ತೋರಿಸಿದ್ದಾರೆ ಅಂಡ್ ಎಲ್ಲರಿಗೂ ಅಷ್ಟೇ ಕ್ಯಾಸ್ಟಿಂಗ್ ಕೂಡ ಚೆನ್ನಾಗಿ ಮಾಡಿದ್ದಾರೆ ಸೊ ಥ್ಯಾಂಕ್ಸ್ ಎಲ್ಲದಕ್ಕೂ ನಾಗಣಿ ಬಹುಶಃ ವಿಜಯ್ ರಾಘವೇಂದ್ರ ಅವರಷ್ಟು ಸಿನಿಮಾಗಳು ಮಾಡಿದಷ್ಟು ಬೇರೆ ಯಾವ ಸ್ಟಾರ್ ಕೂಡ ಸಿನಿಮಾಗಳು ಮಾಡ್ತಿಲ್ಲ ಕನ್ನಡ ಚಿತ್ರರಂಗದಲ್ಲಿ ಸೀರಿಯಲ್ ಎಪಿಸೋಡ್ಗಳ ತರ ಚೆಚ್ಚಿ ಬಿಸಾಕ್ತಾ ಇದ್ದಾರೆ ಸೊ ತಿಂಗಳಿಗೆ ಒಂದು ಎರಡು ಸಿನಿಮಾ ಅವ್ರದ್ದು ಯೂಜಲಿ ರಿಲೀಸ್ ಇದ್ದೇ ಇರುತ್ತೆ ಸೊ ಅವರೊಟ್ಟಿಗೆ ನೀವು ತೆರೆ ಹಂಚ್ಕೊಂಡಿದ್ದೀರಾ ಅವ್ರ ಕಿರಿತರೆ ಎಲ್ಲೂ ಮತ್ತು ಮತ್ತೆ ಎಲ್ಲೂ ಬ್ಯುಸಿ ಅದೇನೇ ಫಸ್ಟ್ ತುಂಬಾ ಎದುರ್ಕೊಂಡ್ಬಿಟ್ಟಿದೆ ಬೇರೆ ಆಕ್ಟರ್ಸ್ಗಿಂತ ನಾನು ಜಾಸ್ತಿ ಎದುರ್ಕೊಂಡು ರಾಗು ಸರ್ ದಿನಾನೇ ಯಾಕಂದ್ರೆ ತುಂಬಾ ಲಾಂಗ್ ಡೈಲಾಗಿತ್ತು ಫಸ್ಟ್ ಫಸ್ಟ್ ದಿನನೇ ಸೊ ತುಂಬಾ ಎದ್ಕೊಂಡೆ ನಾನು ತಪ್ಪು ಕೂಡ ಮಾಡಿದೆ ಫಸ್ಟೇ ಅವ್ರು ತುಂಬಾ ಏನು ಕೋಪ ಮಾಡ್ಕೊಂಡಿರಾ ನನಗೆ ತುಂಬಾ ಹೇಳ್ಕೊಟ್ರು ಸೊ ಅದರಿಂದ ತುಂಬಾ ಕಲಿಯಕ್ಕೆ ಸಿಕ್ತು ಆಕ್ಚುಲಿ ತುಂಬಾ ಗುಡ್ ಪರ್ಸನ್ ರಾಗು ಸರ್ ಸೊ ತುಂಬಾ ಇಷ್ಟ ನಂಗ್ರು ಚಿನ್ನಾರಿ ಮುತ್ತ ಸಿನಿಮಾ ನೋಡಿದ್ರ ನಿಮಗೆ ಅದರಿಂದ ಏನು ಕಲ್ತ್ರಿ ಅಂತಕ್ಕಂಥದ್ದು ಸರಿ ನೋಡಿದ್ದೀನಿ ಅದೇನೆ ಅವ್ರ ಆ್ಯಕ್ಟಿಂಗ್ ಅಷ್ಟು ಚಿಕ್ಕ ವಯಸ್ಸಿಗೆ ಅಂತ ಆಕ್ಟಿಂಗ್ ಮಾಡಿದ್ದಾರೆ ಮತ್ತೆ ಅಲ್ಲಿ ಅಲ್ಲೂ ಅಷ್ಟೇ ಟೀಮ್ ವರ್ಕ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಯಾಕಂದ್ರೆ ಚಿಕ್ಕ ಚಿಕ್ಕ ಮಕ್ಳನ್ನ ಇಟ್ಕೊಂಡು ಅಂಥ ಮೂವಿ ಮಾಡೋಕೆ ತುಂಬಾ ಕಷ್ಟ ಸೊ ಅದನ್ನ ಮಾಡಿ ಟೀಮ್ ವರ್ಕು ಎಲ್ಲ ತುಂಬ ಇಷ್ಟ ಆಯಿತು ತುಂಬಾ ಸರಿ ನೋಡಿದೀನಿ ನಾನು ಇನ್ನು ನಿಮ್ಮ ಸಿನಿಮಾದಲ್ಲಿ ತುಂಬಾ ದೊಡ್ಡ ದೊಡ್ಡ ಕಲಾವಿದರು ಇದ್ದಾರೆ ಪದ್ಮ ವಸಂತಿ ಅವರು ಇರ್ಬೋದು ಗಿರಿಜಾ ಲೋಕೇಶ್ ಅವರು ಇರ್ಬೋದು ಸೊ ಅವರೊಟ್ಟಿಗೆ ಕೆಲಸ ಮಾಡಿದ್ದು ಎಷ್ಟು ಖುಷಿ ಕೊಡ್ತು ಅದೇನೆ ಎಲ್ಲ ತುಂಬಾ ಫ್ರೆಂಡ್ಲಿ ಆಗಿದ್ರು ಮತ್ತೆ ತುಂಬ ಹೇಳ್ಕೊಡ್ತಿದ್ರು ಸೊ ಆ್ಯಕ್ಟಿಂಗ್ ಕೂಡ ಅಷ್ಟೇ ನಾನು ಫಸ್ಟ್ ಏನು ಅಂದ್ಕೊಂಡೆ ನಾನು ಮಾಡೋವಾಗ ಅಷ್ಟೊಂದು ಗೊತ್ತಾಗಲಿಲ್ಲ ಯಾಕಂದರೆ ನಾನು ಮುಳುಗಿದೆ ಆ್ಯಕ್ಟ್ ಮಾಡೋದರಲ್ಲಿ ಯಾವಾಗ ನಾನು ಸ್ಕ್ರೀನ್ ಮೇಲೆ ನೋಡಿದ್ರೆ ನನಗೆ ಶಾಕ್ ಆಯಿತು ಇಂಥ ಆ್ಯಕ್ಟರ್ಸ್ ಜೊತೆ ನಾನು ಮಾಡೋದ್ನ ಅಂತ ನನ್ನ ಭಾಗ್ಯ ಸೊ ಅವ್ರ ಜೊತೆ ಆ್ಯಕ್ಟ್ ಮಾಡೋದು ತುಂಬ ಖುಷಿ ಆಯಿತು ನಿಮ್ಮ ಸಿನಿಮಾಗೆ ನಿಮ್ಮ ತಾಯಿಯವರೇ ಪ್ರೊಡ್ಯೂಸರು ಸೊ ಹೌ ಬ್ಲೆಸ್ ಆರ್ ಅಂತ ತುಂಬ ಯಾಕಂದರೆ ನಾನು ಚಿಕ್ಕ ವಯಸ್ಸು ನಾನು ಅಂದ್ಕೊಂಡಿರ್ಲಿಲ್ಲ ನಮ್ಮಮ್ಮ ಪ್ರೊಡ್ಯೂಸ್ ಮಾಡ್ತಾರೆ ಅಂತ ಯಾಕಂದರೆ ಚಿಕ್ಕ ವಯಸ್ಸಿಂದ ತುಂಬ ಟ್ರೈ ಮಾಡಿದೆ ನಮ್ಮಮ್ಮಗೆ ಇತ್ತು ಮೂವಿ ಮಾಡ್ಬೇಕಂತ ಬಟ್ ನನ್ನ ಮೇಲೆ ಮಾಡ್ಬೇಕಂತ ಇರಲಿಲ್ಲ ಸೊ ಎಷ್ಟೊಂದು ಸರಿ ಅನ್ಕೊಂತಿದ್ರು ಮೂವಿ ಮಾಡ್ಬೇಕು ಮಕ್ಳಿಗೊಂದು ಅಂತ ಸೊ ನನಗೂ ಹೆಂಗೆ ಚಾನ್ಸ್ ಸಿಗ್ತಾ ಇರಲಿಲ್ಲ ಸೊ ಅವ್ರಿಗೆ ಅದೇನು ಅನಿಸ್ತೋ ಗೊತ್ತಿಲ್ಲ ನನಗೂ ಮಾಡಿಬಿಟ್ರು ಹಂಗೆ ಜೀನಿಯಸ್ ಮುತ್ತ ಯಾವ್ದ್ರಲ್ಲಿ ಜೀನಿಯಸ್ ಅಂತಕ್ಕಂಥದ್ದು ಅದೇನೇ ಏನು ಗೊತ್ತಿಲ್ಲ ಅಂದ್ರೂ ಬೇಗ ಎಲ್ಲಾನು ಗ್ರಾಸ್ ಮಾಡಿಕೊಂಡು ಅದೇನು ಅವ್ರ ಅಮ್ಮನ ಕಾಪಾಡೋದು ತುಂಬ ಅವನು ಬೇಗ ಕಲಿತಾನೆ ಮತ್ತೆ ಕಲಿಯೋಕೆ ಆಸಕ್ತಿ ಇದೆ ಮತ್ತೆ ತುಂಬ ಚುರುಕಾಗಿರ್ತಾನೆ ಮೂವಿಲಿ ಸೊ ಅದೇನೇ ಜೀನಿಯಸ್ ಮುತ್ತ ಅಂತ ಥ್ಯಾಂಕ್ ಯು ಶ್ರೇಯಸ್ ಥ್ಯಾಂಕ್ ಯು ಸೋ ಮಚ್ ಒಳ್ಳೇದಾಗಲಿ ಸಿನಿಮಾ ರಿಲೀಸ್ ಆದಮೇಲೆ ನಿಮ್ಮ ಅಭಿನಯ ಕಂಡು ಮತ್ತಷ್ಟು ಒಳ್ಳೆ ಸಿನಿಮಾಗಳು ನಿಮ್ಮನ್ನು ಹುಡ್ಕೊಂಬರಲಿ ಅಂತ ಆಶಿಸ್ತೀವಿ ಎಸ್ ವೀಕ್ಷಕರೇ ಇದಾಗಿತ್ತು ಮಾಸ್ಟರ್ ಶ್ರೇಯಸ್ ಅವರ ಮನದಾಳದ ಮಾತುಗಳು ಕ್ಯಾಮ್ರಾ ಪರ್ಸನ್ ಶ್ರೇಯರಿ ಜೊತೆ ಲಕ್ಷ್ಮೀನಾರಾಯಣ್ ಪವರ್ ಟಿ ವಿ ಬೆಂಗಳೂರು